ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಅಂದ್ರೆ UPSC ಅವರು ಹೊಸ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇನ್ವೈಟ್ಸ್ ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ಸ್ ಫಾರ್ ರಿಕ್ರೂಟ್ಮೆಂಟ್ ಬೈ ಸೆಲೆಕ್ಷನ್ ಟು ದ ಫಾಲೋವಿಂಗ್ ಪೋಸ್ಟ್. ಅಂದ್ರೆ ಈ ಕೆಳಗಿನ ಪೋಸ್ಟ್ ಗಳಿಗೆ, ಈ ಕೆಳಗಿನ ಹುದ್ದೆಗಳಿಗೆ ಏನಪ್ಪ ಅಂದ್ರೆ UPSC ದವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ನೇಮಕಾತಿಗೋಸ್ಕರ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೊ ನೋಡ್ರಿ, ಅವರ ಅಫಿಷಿಯಲ್ ವೆಬ್ಸೈಟ್ ಬಂದು www.upsconline.nic.in. ಸೊ ವೇಕೆನ್ಸಿ ಡೀಟೇಲ್ ನೋಡೋದಾದ್ರೆ, ಒನ್ ವೇಕೆನ್ಸಿ ಫಾರ್ ದ ಪೋಸ್ಟ್ ಆಫ್ ರಿಸರ್ಚ್ ಆಫೀಸರ್ಸ್ ನ್ಯಾಚುರೋಪತಿ ಮಿನಿಸ್ಟ್ರಿ ಆಫ್ ಐಎಸ್ಸಿ. ಅಂದ್ರೆ ಒಂದ್ ವೇಕೆನ್ಸಿ ಇರೋದು ಯಾವ್ದಕ್ಕಪ್ಪ ಅಂದ್ರೆ ರಿಸರ್ಚ್ ಆಫೀಸರ್ ನ್ಯಾಚುರೋಪತಿಗಿದೆ, ಇದು ಮಿನಿಸ್ಟ್ರಿ ಆಫ್ ಐಎಸ್ ಒಳಗಡೆ ಬರುತ್ತೆ. ಸೊ ನೋಡ್ರಿ, ಇಲ್ಲಿ ನಿಮ್ಗೆ ಪೇ ಸ್ಕೇಲ್ ಏನಿರುತ್ತಪ್ಪ ಅಂದ್ರೆ ಪೇ ಲೆವೆಲ್ 10 ಅನ್ನ ಕೊಡ್ತಾರೆ. ಏಜ್ ಲಿಮಿಟ್ ಬಂದು 35 ವರ್ಷ ನಿಮ್ಗೆ ವಯೋಮಿತಿ ಸಡಿಲ್ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ಎಸೆನ್ಶಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, ಬ್ಯಾಚುಲರ್ಸ್ ಆಫ್ ನ್ಯಾಚುರೋಪತಿ ಆರ್ ಯೋಗಿಕ್ ಸೈನ್ಸ್ ಡಿಗ್ರಿ ಆಫ್ 5.5 ಇಯರ್ಸ್ ಡ್ಯೂರೇಷನ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ನ್ಯಾಚುರೋಪತಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಅಂದ್ರೆ ನೋಡ್ರಿ, ನೀವೇನಪ್ಪ ಅಂದ್ರೆ 5 ವರ್ಷಗಳ ಏನಪ್ಪ ಅಂದ್ರೆ ಈ ನ್ಯಾಚುರೋಪತಿ ಒಂದು ಪದವಿಯನ್ನ ಪಡೆದಿರಬೇಕು. ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಅದು ಏನಪ್ಪಾ ಅಂದ್ರೆ 5.5 ವರ್ಷ ಡ್ಯೂರೇಷನ್ ಇರುತ್ತೆ, ಅದ್ರದ್ದು ಒಂದು ಪದವಿಯನ್ನ ಪಡ್ಕೊಂಡಿರ್ಬೇಕು ಯಾವುದೇ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ, ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿಯನ್ನ ಮಾಡಿರಬೇಕು. ಅಂದ್ರೆ ಇದ್ರ ಜೊತೆ ಜೊತೆಗೆ ನೋಡ್ರಿ, ನ್ಯಾಚುರೋಪತಿಯಲ್ಲಿ ಏನಪ್ಪಾ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿರಬೇಕು. ಡಿಸೈರಬಲ್ ಏನಪ್ಪಾ ಅಂದ್ರೆ ಡಾಕ್ಟರ್ಸ್ ಡಿಗ್ರಿ ಇನ್ ನ್ಯಾಚುರೋಪತಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಸೊ ನೋಡ್ರಿ, ನ್ಯಾಚುರೋಪತಿಯಲ್ಲಿ ನೀವೇನಾದ್ರೂ ಡಾಕ್ಟರ್ ಡಿಗ್ರಿ ಮಾಡಿದ್ರೆ ನಿಮಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಒನ್ ವೇಕೆನ್ಸಿ ಫಾರ್ ದ ಪೋಸ್ಟ್ ಆಫ್ ರಿಸರ್ಚ್ ಆಫೀಸರ್ ಯುಗ, ಇದು ಕೂಡ ಮಿನಿಸ್ಟ್ರಿ ಆಫ್ ಆಯುಷ್ ಕೆಳಗಡೆ ಬರುತ್ತೆ. ಇಲ್ಲಿ ಕೂಡ ಪೇ ಲೆವೆಲ್ 10 ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ವಯೋಮಿತಿ ಇಲ್ಲಿ ಕೂಡ ನಿಮ್ಗೆ 35 ವರ್ಷ ಇರುತ್ತೆ. ಸೊ ನೋಡ್ರಿ, ಇಲ್ಲಿ ಎಜುಕೇಶನ್ ಏನಪ್ಪ ಅಂದ್ರೆ ನೀವು ಯೋಗದಲ್ಲಿ ಪದವಿಯನ್ನ ಮಾಡಿರ್ಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಅಂದ್ರೆ ಸ್ನಾತಕೋತ್ತರದಲ್ಲೂ ನೀವು ಏನಪ್ಪಾ ಅಂದ್ರೆ ಯೋಗವನ್ನ ಮಾಡಿರ್ಬೇಕು. ಜೊತೆಗೆ ನೋಡ್ರಿ, ಯಾರೆಲ್ಲ ಯೋಗದಲ್ಲಿ ಡಾಕ್ಟರ್ ಡಿಗ್ರಿಯನ್ನ ಪಡೆದಿರ್ತಾರಲ್ಲ ಅವರಿಗೆ ಹೆಚ್ಚಿನ ಆದ್ಯತೆ ಇಲ್ಲಿ ಕೊಡಲಾಗುತ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ 16 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ರೆಗ್ಯುಲೇಷನ್ ಅಂಡ್ ಇನ್ಫಾರ್ಮೇಶನ್ ಇನ್ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ನೋಡ್ರಿ, 16 ವೇಕೆನ್ಸೀಸ್ ಇದೆ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇದು ಏನಪ್ಪಾ ಅಂದ್ರೆ ಸಿವಿಲ್ ಏವಿಯೇಷನ್ ಅಂದ್ರೆ ಏನಿದೆಯಲ್ಲ ಆ ಮಿನಿಸ್ಟ್ರಿ ಕೆಳಗಡೆ ಏನಪ್ಪಾ ಅಂದ್ರೆ ಈ ಹುದ್ದೆಗಳು ಬರುತ್ತೆ. ಒಟ್ಟು 16 ವೇಕೆನ್ಸೀಸ್ ಇದೆ. ಹುದ್ದೆ ಹೆಸರು ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆ ಇದೆ. ಸೊ ಇಲ್ಲಿ ನೋಡ್ರಿ, ನಿಮಗೆ ಏಜ್ ಲಿಮಿಟ್ ಎಷ್ಟಿರುತ್ತಪ್ಪ ಅಂದ್ರೆ 40 ವರ್ಷದವರೆಗೂ ಏಜ್ ಲಿಮಿಟ್ ಇರುತ್ತೆ. ಪೇ ಲೆವೆಲ್ ಒಳಗೆ ನಿಮಗೆ 11th ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಡಿಗ್ರಿ ಇನ್ ಲಾ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದ್ರೆ ನೀವು ಕಾನೂನಿನ ಪದವೀಧರ ಆಗಿರ್ಬೇಕು. ಎಕ್ಸ್ಪೀರಿಯನ್ಸ್ ನೋಡ್ರಿ, 7 ಇಯರ್ಸ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಡೀಲಿಂಗ್ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಸಿವಿಲ್ ಏವಿಯೇಷನ್. ಅಂದ್ರೆ ನೀವು 7 ವರ್ಷದ ಏನ್ ಮಾಡ 7 ವರ್ಷದವರೆಗೂ ಏನಪ್ಪಾ ಅಂದ್ರೆ ಯಾವ್ದ್ರೊಳಗೆ ಸೇವಾ ಅನುಭವ ಹೊಂದಿರಬೇಕಂದ್ರೆ ಈ ಲೀಗಲ್ ಆಸ್ಪೆಕ್ಟ್ ಏನಿದೆ ಸಿವಿಲೇಷನ್ ಅಲ್ಲಿ ಅದ್ರ ಬಗ್ಗೆ ನೀವೇನಪ್ಪಾ ಅಂದ್ರೆ 7 ವರ್ಷದಲ್ಲಿ ಸೇವಾ ಅನುಭವನ ಹೊಂದಿರಬೇಕು. ಜೊತೆಗೆ ಡಿಸೈರಬಲ್ ನೋಡ್ರಿ, ಅಟ್ಲೀಸ್ಟ್ 1 ಇಯರ್ ಎಕ್ಸ್ಪೀರಿಯನ್ಸ್ ಆಫ್ ಡೀಲಿಂಗ್ ಎಕನಾಮಿಕ್ ಆಸ್ಪೆಕ್ಟ್ ಆಫ್ ಸಿವಿಲ್ ಏವಿಯೇಷನ್. ಅಂದ್ರೆ 1 ವರ್ಷದವರೆಗೂ ನೀವೇನಪ್ಪಾ ಅಂದ್ರೆ ಈ ಆರ್ಥಿಕ ವಿಭಾಗ ಏನಿದೆ ಸಿವಿಲೇಷನ್ ಅದ್ರ ಬಗ್ಗೆನೂ ಕೂಡ ನೀವೇನಪ್ಪಾ ಅಂದ್ರೆ ದಾವೆಯನ್ನ ತೆಗೆದುಕೊಂಡಿರ್ಬೇಕು, ಅಥವಾ ಅದ್ರ ಮೇಲೂ ಕೂಡ ಏನಪ್ಪಾ ಅಂದ್ರೆ ನೀವು ಲೀಗಲ್ ಆಗಿ ಕೇಸನ್ನ ತೆಗೆದುಕೊಂಡಿರ್ಬೇಕು. 1 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಫಾರೆನ್ಸಿಕ್ ಆಡಿಟ್ ಇನ್ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಆಫೀಸ್. ನೋಡ್ರಿ, ಒಂದು ಹುದ್ದೆ ಇರೋದು ಯಾವ್ದಪ್ಪ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಫಾರೆನ್ಸಿಕ್ಸ್ ಆಡಿಟ್ ಇನ್ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಆಫೀಸ್ ಒಳಗಡೆ. ಸೊ ಇಲ್ಲೂ ಕೂಡ ಏಜ್ ಲಿಮಿಟ್ ಎಷ್ಟಿದೆ ಅಂದ್ರೆ 35 ವರ್ಷ ಇದೆ. ಜೊತೆಗೆ ಇವ್ರಿಗೆ ಪೇ ಲೆವೆಲ್ 8 ಅನ್ನ ಕೊಡ್ತಾರೆ. ಜೊತೆ ನೋಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆರ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆರ್ ಕಂಪನಿ ಸೆಕ್ರೆಟರಿ ಆರ್ ಚಾರ್ಟೆಡ್ ಫೈನಾನ್ಸ್ ಅನಾಲಿಸ್ಟ್ ಆರ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಆರ್ ಮಾಸ್ಟರ್ಸ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್ ಆರ್ ಮಾಸ್ಟರ್ಸ್ ಆಫ್ ಬಿಸಿನೆಸ್ ಎಕನಾಮಿಕ್ಸ್ ಆರ್ ಮಾಸ್ಟರ್ಸ್ ಇನ್ ಕಾಮರ್ಸ್ ಆರ್ ಬ್ಯಾಚುಲರ್ಸ್ ಇನ್ ಲಾ. ಸೊ ನೋಡ್ರಿ, ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಒಂದು ಸಿಎ ಆಗಿರ್ಬೇಕು, ಅಥವಾ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿರ್ಬೇಕು, ಅಥವಾ ಕಂಪನಿ ಸೆಕ್ರೆಟರಿ ಆಗಿರ್ಬೇಕು, ನಿಮ್ಮ ಎಜುಕೇಶನ್ ಚಾರ್ಟೆಡ್ ಫೈನಾನ್ಸಿಯಲ್ ಅಸಿಸ್ಟೆಂಟ್ ಆಗಿರ್ಬೇಕು, ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ ಸ್ನಾತಕೋತ್ತರ ಡಿಪ್ಲೊಮಾ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಒಳಗೆ ಮಾಡಿರ್ಬೇಕು, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಒಳಗಡೆ, ಅಥವಾ ನೀವು MBA ನ ಮಾಡಿದ್ರೆ ಮಾಸ್ಟರ್ಸ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ಅಲ್ಲಿ ಕೂಡ ಫೈನಾನ್ಸ್ ಒಳಗೆ ಮಾಡಿರ್ಬೇಕು. ಜೊತೆಗೆ ನೋಡ್ರಿ, ಮಾಸ್ಟರ್ಸ್ ಆಫ್ ಬಿಸಿನೆಸ್ ಎಕನಾಮಿಕ್ಸ್ ಒಳಗೆ ನೀವು ಏನಪ್ಪಾ ಅಂದ್ರೆ ಬಿಸಿನೆಸ್ ಎಕನಾಮಿಕ್ಸ್ ಒಳಗೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು, ಕಾಮರ್ಸ್ ಒಳಗೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು, ಅಥವಾ ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೊಡಿದ್ರು ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ, 1 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಎಸ್ಪೆಷಲಿ ಯಾವ್ದ್ರೊಳಗೆ ಅಂದ್ರೆ ಇನ್ ಆಡಿಟ್ ಆರ್ ಫಾರೆನ್ಸಿಕ್ ಆಡಿಟ್ ಫ್ರಮ್ ಎನಿ ಗವರ್ಮೆಂಟ್ ಆರ್ ಲಿಸ್ಟೆಡ್ ಪ್ರೈವೇಟ್ ಆರ್ಗನೈಸೇಷನ್. ಸೊ 1 ವರ್ಷ ಎಕ್ಸ್ಪೀರಿಯನ್ಸ್ ಯಾವ್ದ್ರೊಳಗೆ ಇರ್ಬೇಕಂದ್ರೆ
ಫಾರೆನ್ಸಿಕ್ ಆಡಿಟ್ ಒಳಗಡೆ ಏನಪ್ಪ ಅಂದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ 48 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್, ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸಸ್ ಅಂಡ್ ಪೆನ್ಷನ್ಸ್. ನೋಡ್ರಿ 48 ಹುದ್ದೆಗಳಿವೆ. ಎಲ್ಲಿ ಹುದ್ದೆಗಳಿವೆ ಅಪ್ಪ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹುದ್ದೆಗಳಿಗೆ ನೋಡ್ರಿ 48 ಹುದ್ದೆಗಳಿದೆ. ಇದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ ಸಿಬಿಐ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆಯಪ್ಪ ಅಂದ್ರೆ ಸೊ ನೋಡ್ರಿ ಇಲ್ಲಿ ಪೇ ಸ್ಕೇಲ್ ಬಂದು 10th level 10 ಪೇ ಸ್ಕೇಲ್ ಇರುತ್ತೆ. ಏಜ್ ಲಿಮಿಟ್ ಬಂದು 35 ವರ್ಷ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಂದು ನೋಡ್ರಿ ಡಿಗ್ರಿ ಇನ್ ಲಾ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂದ್ರೆ ಕಾನೂನಿನ ಪದವೀಧರ ಆಗಿರ್ಬೇಕು, ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ದ ಕ್ವಾಲಿಫಿಕೇಶನ್ಸ್ ಆರ್ ರಿಲ್ಯಾಕ್ಸಬಲ್ ಅಟ್ ದ ಡಿಸ್ಕ್ರಿಪ್ಷನ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ ರೀಸನ್ ಟು ಬಿ ರೆಕಾರ್ಡೆಡ್ ಇನ್ ರೈಟಿಂಗ್ ಇನ್ ಕೇಸ್ ಆಫ್ ದ ಕ್ಯಾಂಡಿಡೇಟ್ಸ್ ಅದರ್ವೈಸ್ ವಿಲ್ ಕ್ವಾಲಿಫೈಡ್. ಅಂದ್ರೆ ಇನ್ ಕೇಸ್ ನೋಡ್ರಿ ಯಾವ್ದಾದ್ರು ಕ್ಯಾಂಡಿಡೇಟ್ ಸಿಗ್ಲಿಲ್ಲ ಅಂದ್ರೆ ಪ್ರಾಪರ್ ಕ್ಯಾಂಡಿಡೇಟ್ ಸಿಗ್ಲಿಲ್ಲ ಅಂದ್ರೆ ಅವಾಗ ಏನಪ್ಪ ಅಂದ್ರೆ ಕ್ವಾಲಿಫಿಕೇಶನ್ಸ್ ನ ಚೇಂಜ್ ಮಾಡುವಂತ ಅಧಿಕಾರ ಯುಪಿಎಸ್ಸಿ ಕಡೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತ ಹುದ್ದೆ 48 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಇನ್ ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ನೋಡ್ರಿ 48 ವೇಕೆನ್ಸೀಸ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ ಜೂನಿಯರ್ ಇಂಜಿನಿಯರ್ ಸಿವಿಲ್, ಅದು ಎಸ್ಪೆಷಲಿ ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಥವಾ ಇಎಸ್ಐಸಿ ಇದ್ರೊಳಗೆ ಏನಪ್ಪಾ ಅಂದ್ರೆ ಈ ಹುದ್ದೆಗಳು ಇವೆ. ಸೊ ನೋಡ್ರಿ ಇಲ್ಲಿ ಹುದ್ದೆಗಳಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ ಇಲ್ಲಿ ಪೇ ಸ್ಕೇಲ್ ಬಂದು 6th level ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಇಲ್ಲಿ ಏಜ್ ಲಿಮಿಟ್ ಬಂದು ವಯೋಮಿತಿ ಬಂದು ನಿಮಗೆ 30 ವರ್ಷ ಇರುತ್ತೆ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಡಿಪ್ಲೊಮಾ ಆರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಅಂದ್ರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಆದ್ರೂ ಮಾಡಿರ್ಬೇಕು ಅಥವಾ ಪದವಿನಾದ್ರೂ ಪಡೆದಿರ್ಬೇಕು ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ 20 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇನ್ ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ನೋಡ್ರಿ 20 ವೇಕೆನ್ಸೀಸ್ ಜೆಇ ಎಲೆಕ್ಟ್ರಿಕಲ್ ಇದೆ. ಎಲ್ಲಿದೆ ಅಂದ್ರೆ ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಇಎಸ್ಐಸಿ ಏನಿದೆಯಲ್ಲ ಅಲ್ಲೇ ಇದೆ. ಇದು ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಂಡರ್ ಬರುತ್ತೆ. ಇಲ್ಲಿ ಕೂಡ ನೋಡ್ರಿ ಪೇ ಸ್ಕೇಲ್ ಬಂದು ನಿಮಗೆ 6th pay level ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಇಲ್ಲಿ ಏಜ್ ಲಿಮಿಟ್ ಬಂದು 30 ವರ್ಷದವರೆಗೂ ವಯೋಮಿತಿಯನ್ನ ಕೊಡ್ತಾರೆ ನಿಮಗೆ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಆದ್ರೂ ಮಾಡಿರ್ಬೇಕು ಅಥವಾ ಪದವಿಯನ್ನಾದ್ರೂ ಪಡೆದುಕೊಂಡಿರ್ಬೇಕು. ಇದಾದ್ಮೇಲೆ ನೋಡ್ರಿ 1 vacancy ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಆರ್ಕಿಟೆಕ್ಟ್ ಇನ್ ಆಫೀಸ್ ಆಫ್ ಚೀಫ್ ಆರ್ಕಿಟೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಪ್ಲಾನಿಂಗ್ ಚಂಡೀಗಢ್ ಅಡ್ಮಿನಿಸ್ಟ್ರೇಷನ್. ಸೊ 1 vacancy ಇರೋದು ಯಾವ್ದಕ್ಕಂದ್ರೆ ಅಸಿಸ್ಟೆಂಟ್ ಆರ್ಕಿಟೆಕ್ಟ್, ಅದು ಎಸ್ಪೆಷಲಿ ಆಫೀಸ್ ಆಫ್ ಚೀಫ್ ಆರ್ಕಿಟೆಕ್ಟ್ ಒಳಗಡೆ ಏನಪ್ಪಾ ಅಂದ್ರೆ ಈ ಕೆಲಸ ಇರುತ್ತೆ. ಸೊ ಇಲ್ಲಿ ನೋಡ್ರಿ ನಿಮ್ಗೆ ಪೇ ಸ್ಕೇಲ್ ಎಷ್ಟಿರುತ್ತಪ್ಪ ಅಂದ್ರೆ 15,600 ರೂಪಾಯಿಂದ 39,100 ರೂಪಾಯಿ ಪ್ಲಸ್ ನಿಮಗೆ ಅಲವೆನ್ಸಸ್ 5,400 ಕೂಡ ಕೊಡ್ತಾರೆ. ಏಜ್ ಲಿಮಿಟ್ ಬಂದು 35 ವರ್ಷ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ರಿ ಡಿಗ್ರಿ ಇನ್ ಆರ್ಕಿಟೆಕ್ಚರ್ ಆರ್ ಇಕ್ವಲೆಂಟ್ ಡಿಪ್ಲೊಮಾ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿಯ ಇನ್ಸ್ಟಿಟ್ಯೂಷನ್ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್. ಸೊ ನೋಡ್ರಿ ನೀವು ಆರ್ಕಿಟೆಕ್ಚರ್ ನಲ್ಲಿ ಪದವಿಯನ್ನ ಪಡೆದಿರಬೇಕು ಅಥವಾ ಡಿಪ್ಲೊಮಾನ ಮಾಡಿರಬೇಕು. ಜೊತೆಗೆ ನೋಡ್ರಿ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಜೊತೆಗೆ ನೀವೇನಪ್ಪ ಅಂದ್ರೆ ನೋಂದಣಿಯನ್ನ ಮಾಡ್ಕೊಂಡಿರ್ಬೇಕು. ಆಮೇಲೆ 2 ವರ್ಷ ನಿಮಗೇನಪ್ಪ ಅಂದ್ರೆ ರಿಜಿಸ್ಟರ್ಡ್ ಆರ್ಕಿಟೆಕ್ಟ್ ಆಗಿ ಕೆಲಸವನ್ನ ಮಾಡಿರಬೇಕಾಗುತ್ತೆ. ಸೊ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೈ ಸೆಲೆಕ್ಷನ್ ಥ್ರೂ ದ ವೆಬ್ಸೈಟ್. ಯಾವ್ದಪ್ಪ ಅಂದ್ರೆ https://www.upscionline.nic.in ಅಂದ್ರೆ ನೀವು ಯಾವ್ದಾದ್ರು ಒಂದು ಯೂಸ್ ಮಾಡ್ರಿ. https://colon ಆದ್ರೂ ಯೂಸ್ ಮಾಡ್ರಿ ಅಥವಾ www. ಆದ್ರೂ ಯೂಸ್ ಮಾಡ್ರಿ. ಸೊ ನೋಡ್ರಿ www.upscionline.nic.in ಮೂಲಕ ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಕರೆದಿದ್ದಾರೆ. ಇದು 8/4/2023 ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ಕ್ಲೋಸ್ ಆಗುವ ದಿನಾಂಕ ಏನಪ್ಪ ಅಂದ್ರೆ 27/4/2023. ಆಮೇಲೆ ನೋಡ್ರಿ ನಿಮ್ಗೆ ಕಂಪ್ಲೀಟ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಪ್ರಿಂಟ್ ಮಾಡಕ್ಕಿರುವಂತ ಸಮಯ 28/4/2023. ಇದಾದ್ಮೇಲೆ ನೋಡ್ರಿ ಏಜ್ ಲಿಮಿಟ್ ಏನಿದೆಯಲ್ಲ ಇದು ರಿಲ್ಯಾಕ್ಸೇಬಲ್ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಒಬಿಸಿ ಅಭ್ಯರ್ಥಿಗಳಿಗೆ, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ. ಸೊ ನೋಡ್ರಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದ್ರೆ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಇಲ್ಲಿ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಪ್ರೊಬೇಷನ್ ಬಗ್ಗೆ ಹೇಳ್ತಿದ್ದಾರೆ. ದ ಪರ್ಸನ್ ಸೆಲೆಕ್ಟೆಡ್ ವಿಲ್ ಬಿ ಅಪಾಯಿಂಟೆಡ್ ಆನ್ ಎ ಪ್ರೊಬೇಷನ್ ಆಸ್ ಪರ್ ದ ರೂಲ್. ಆಮೇಲೆ ಅಟ್ ಪ್ಲೇಸಸ್ ಸ್ಪೆಸಿಫಿಕಲಿ ಸ್ಟೇಟೆಡ್ ಅಗೇನ್ಸ್ಟ್ ದ ಸರ್ಟನ್ ಪೋಸ್ಟ್ ಅದರ್ವೈಸ್ ಎನಿವೇರ್ ಇಂಡಿಯಾ. ಅಂದ್ರೆ ನಿಮಗೆ ಪೋಸ್ಟಿಂಗ್ ಏನಪ್ಪಾ ಅಂದ್ರೆ ಹೆಡ್ ಕ್ವಾರ್ಟರ್ ಆದ್ರೂ ಹಾಕ್ಬೋದು ಅಥವಾ ಎನಿವೇರ್ ಇಂಡಿಯಾದಲ್ಲಾದ್ರೂ ಹಾಕ್ಬಹುದು. ಸೊ ನೋಡ್ರಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಿದ್ವಿ, ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ ಮಾತಾಡಿದ್ವಿ, ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಮಾತಾಡಿದ್ವಿ. ಆಮೇಲೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋಣ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಪೇ ಅ ಫೀ ಆಫ್ 25 ರೂಪೀಸ್. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫೀಸ್ ಏನಿದೆ ಅಂದ್ರೆ 25 ರೂಪಾಯಿ ಇದೆ. ಜೊತೆಗೆ ನೋಡ್ರಿ ಮಹಿಳಾ ಅಭ್ಯರ್ಥಿಗಳು, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು, ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳು ಇವರಿಗೆ ಏನಪ್ಪ ಅಂದ್ರೆ ಯಾವುದೇ ತರನಾದಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಅಂದ್ರೆ ಇವರಿಗೆ ಅಪ್ಲಿಕೇಶನ್ ಫೀಸ್ ಅಥವಾ ಅರ್ಜಿ ಶುಲ್ಕವನ್ನ ತುಂಬೋದ್ರಿಂದ ವಿನಾಯಿತಿಯನ್ನು ನೀಡಿರ್ತಾರೆ. ಯಾರಿಗೆ ಅಂದ್ರೆ ಮಹಿಳೆಯರಿಗೆ, ಎಸ್ಸಿ ಎಸ್ಟಿ ಪರ್ಸನ್ಸ್ಗೆ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ.
ಇದಾದ್ಮೇಲೆ ನೋಡ್ರಿ ಪ್ರತಿಯೊಬ್ಬರು ಉಳಿದವರು ಎಲ್ಲರೂ ಕೂಡ ಎಷ್ಟು ರೂಪಾಯಿನ ತುಂಬಬೇಕಪ್ಪ ಅಂದ್ರೆ 25 ರೂಪಾಯಿ ಅರ್ಜಿ ಶುಲ್ಕವನ್ನ ತುಂಬಬೇಕಾಗುತ್ತೆ. ಆಮೇಲೆ ನೋಡ್ರಿ ಈ ಅರ್ಜಿ ಶುಲ್ಕ ಏನಪ್ಪ ಅಂದ್ರೆ ನೀವು ಆನ್ಲೈನ್ ಆದ್ರೂ ಪೇ ಮಾಡಬಹುದು, ಆಫ್ಲೈನ್ ಆದ್ರೂ ಪೇ ಮಾಡಬಹುದು. ಆನ್ಲೈನ್ ಪೇ ಮಾಡ್ತೀನಿ ಅಂದ್ರೆ ವೀಸಾ, ಮಾಸ್ಟರ್, ರೂಪೇ, ಕ್ರೆಡಿಟ್, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಅಥವಾ ಯುಪಿಐ ಪೇ ಮಾಡ್ಕೊಂಡು ಪೇ ಮಾಡಬಹುದು. ಆಫ್ಲೈನ್ ಪೇ ಮಾಡ್ತೀನಿ ಅಂದ್ರೆ ಒಂದು ಎಸ್ಬಿಐ ಚಲನನ್ನ ಜನರೇಟ್ ಮಾಡಿ ನಿಯರೆಸ್ಟ್ ಬ್ಯಾಂಕ್ ಮೂಲಕ ಡೆಪಾಸಿಟ್ ಮಾಡೋದ್ರ ಮೂಲಕ ನೀವೇನಪ್ಪ ಅಂದ್ರೆ ಆಫ್ಲೈನ್ ಪೇಮೆಂಟ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳಿದ್ರೆ, ಏಜ್ ರಿಲ್ಯಾಕ್ಸೇಷನ್ ವಿತ್ ರೆಸ್ಪೆಕ್ಟ್ ಟು ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಹೌ ಟು ಅಪ್ಲೈ ಅಂದ್ರೆ ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾಗುತ್ತೆ. ಅದು ಕೂಡ ಯುಪಿಎಸ್ಸಿ ಆಫಿಷಿಯಲ್ ವೆಬ್ಸೈಟ್ ಆದಂತ www.upsconline.nic.in ಮೂಲಕ ನೀವು ಏನಪ್ಪ ಅಂದ್ರೆ ಅರ್ಜಿಯನ್ನ ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನೋ ಹೇಳ್ತಿದ್ದಾರೆ, ಆಮೇಲೆ ವಾರ್ನಿಂಗ್ ಏನೋ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ನೇಮಕಾತಿ ಏನಿರುತ್ತೆ ಅಂದ್ರೆ ನೇರ ನೇಮಕಾತಿ ಆಗಿರುತ್ತದೆ. ಸೊ ಅದರ್ ಇನ್ಸ್ಟ್ರಕ್ಷನ್ ನೋಡ್ರಿ, ಇಂಪಾರ್ಟೆಂಟ್ ಮೊಬೈಲ್ ಫೋನ್ಸ್ ಆರ್ ಬ್ಯಾಂಡ್ ಇನ್ ಕ್ಯಾಂಪಸ್ ಆಫ್ ಯುಪಿಎಸ್ ಎಕ್ಸಾಮಿನೇಷನ್ ಅಂಡ್ ಎಂಟ್ರಿ ಹಾಲ್. ಅಂದ್ರೆ ನಿಮ್ಗೆ ಮೊಬೈಲ್ ಏನಿರುತ್ತಲ್ಲ ಅದನ್ನ ಬ್ಯಾಂಡ್ ಮಾಡಿರ್ತಾರೆ. ಅಂದ್ರೆ ನಿಮ್ಗೆ ಎಕ್ಸಾಮ್ ಇದ್ದ ಸ್ಥಳದಲ್ಲಿ ಏನಪ್ಪ ಅಂದ್ರೆ ಮೊಬೈಲ್ಗೆ ಸ್ಥಳಾವಕಾಶವನ್ನ ಕೊಟ್ಟಿರಲ್ಲ. ಆಮೇಲೆ ನೋಡ್ರಿ ಈ ನೇಮಕಾತಿ ಏನಾಗಿದೆಯಪ್ಪ ಅಂದ್ರೆ ನೇರ ನೇಮಕಾತಿ ಆಗಿರೋದ್ರಿಂದ ಇಲ್ಲಿ ಎಕ್ಸಾಮಿನೇಷನ್ ಮೂಲಕನೂ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಸೆಲೆಕ್ಷನ್ ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ ಕೂಡ ಏನಪ್ಪ ಅಂದ್ರೆ ನಿಮ್ಮ ರೆಸ್ಯೂಮ್ ಮೂಲಕನೂ ಇಲ್ಲಿ ಏನಪ್ಪ ಅಂದ್ರೆ ಸೆಲೆಕ್ಷನ್ಸ್ ಅನ್ನ ಮಾಡಬಹುದು. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ನಾವು ನೋಡೋಣ. Candidate are shortlisted for interview on the basis of information provided in the online application submitted by them will be required to send self-attested copies of the documents or relevant certificate in support of the claims made in the application as per when demanded by the commissions. ಅಂದ್ರೆ ನೋಡ್ರಿ ಕಂಪ್ಲೀಟ್ ಪ್ರೊಸೆಸ್ ಏನಿದೆಯಲ್ಲ ಇಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಎಕ್ಸಾಮಿನೇಷನ್ ಇರಲ್ಲ, ಬದಲಾಗಿ ಇಂಟರ್ವ್ಯೂ ಮೇಲೆ ನಿಮ್ನ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ ನ ಮಾಡ್ತಾರೆ. ನೋಡ್ರಿ ಇಂಟರ್ವ್ಯೂನ ನಿಮ್ಗೇನಪ್ಪ ಅಂದ್ರೆ ನೀವೇನ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀರ ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ಅದ್ರ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಇಂಟರ್ವ್ಯೂ ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಇಂಟರ್ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂತಿರಲ್ಲ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಯುಪಿಎಸ್ಸಿ ಅವರು ನೇರ ನೇಮಕಾತಿಯನ್ನ ಮಾಡ್ಕೋತಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ನೇಮಕಾತಿಯನ್ನ ಡಿಸ್ಕಸ್ ಮಾಡೋಣ. ಜೊತೆಗೆ ನೋಡ್ರಿ ನಿಮ್ಗೆ ಇನ್ ಕೇಸ್ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡಬಹುದಪ್ಪ ಅಂದ್ರೆ ನಿಮ್ಮ ಡೌಟ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.